ಹಲೋ ರಾಮದೇವರ ಒಂದು ಅಕ್ಷತೆ ಮಂಗಳಕರವಾದ ಅಕ್ಷತೆಯನ್ನ ಇವತ್ತು ನಾವು ಸ್ವಾಗತ ಮಾಡಿ ನಮ್ಮ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ. ಒಂದನೇ ತಾರೀಕಿನಿಂದ ಅದನ್ನ ಹಂಚುವಂತ ಕಾರ್ಯಕ್ರಮ ನಡೆಯುತ್ತೆ. ಎರಡನೇದು ಇಲ್ಲಿ ಒಂದು ನಗೆ ಹಬ್ಬ. ಇವತ್ತು ಈ ಗಾಯತ್ರಿ ದೇವಸ್ಥಾನದಲ್ಲಿ ಈ ತರಹದ ಕಾರ್ಯಕ್ರಮ ಇದರ ಮೊದಲು. ಗಾಯತ್ರಿ ಮಾತೆಗೆ ನಮಿಸುತ್ತಾ ನಾನು ಬರಿದೇ ಇದ್ದೀನಿ. ಸೊ ಹಾಗಾಗಿ ನಾನು ಹೇಳಲಾಗಿರುವ ಲಾಸ್ಟ್ ಮಂತ್ ಕುಪ್ಪಳ್ಳಿ ಲೆಟರ್ ಮಾಡಿದ್ದೆ. ಇವಾಗ ಎರಡನೇ ಒಂದು ಅನುಭವ. ಓಕೆ, ಸೊ ಹಾಗಾಗಿ ನಾನು ಇಲ್ಲಿಗೆ ವಿಪ್ರ ಸೇವಾ ಸಂಘ ಅಂತ ನಾವೆಲ್ಲ ಒಂದು ಸಂಘಟನೆಯನ್ನು ಮಾಡ್ಕೊಟ್ಟಿದ್ದೀವಿ. ಬಹಳ ಮುಖ್ಯ. ಇವತ್ತಿನ ದಿನಗಳ ದಿನಮಾನ ಹೇಗಿದೆ ಅಂತಂದರೆ ಸಂಘಟನೆ ಯಾರು ಬೇಡ, ಎಲ್ಲರೂ ಅವರ ಕುಟುಂಬ ಕುಟುಂಬಂದ್ರೆ ಯಾರು ಅಂದರೆ ಏನು ಅನ್ನೋದಕ್ಕೆ ಮನೆ ಕೇಳಿದೆ. ಹಿಂದೂವನ ಕುಟುಂಬ ಎಂದು ಒಂದೇನಾ ಬೇರೆ ಬೇರೆನಾ ಅಂತ ಅವೆರಡು ಸ್ವರೂಪದಲ್ಲಿ ಒಂದೇ. ಹನಿ ಅಂದರು ಒಂದು ಹನಿಯನ್ನು ತುಂಬುತ್ತದೆ ಚಿಕ್ಕದು ಅಂತ, ಚುಟುಕ ಅಂತಂದರು ಚಿಕ್ಕದು ಒಂದು. ಹೀಗಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುವ ಕವನ ಅದು ಕವನ ಆಗಿರಬೇಕು. ಕವನ ಆಗಲೇ ನಮ್ಮ ಗುರುರಾಜ ಹೇಳಿದಾಗ ಪ್ರಾಸ ಇರ್ಬೋದು, ಲಯ ಇರ್ಬೋದು, ಆ ರೀತಿಯಲ್ಲಿ ಇರೋ ಚಿಕ್ಕವಾದ ಪದ್ಯಗಳನ್ನು ಹನಿಗವನ ಚುಟುಕು ಅಂತ ನಾವು ಹೇಳ್ತಾ ಇದ್ವಿ. ಮತ್ತು ಇವತ್ತಿನ ದಿನಮಾನಕ್ಕೆ ಅದು ಇದು ಮೊದಲೇ ಬಹಳ ಹಿಂದೆ ಇತ್ತು. ಎಲ್ಲ ಭಾಷೆಗಳಲ್ಲೂ ಇದಕ್ಕೆ ಬಹಳ ದೀರ್ಘವಾದ ಇತಿಹಾಸ ಇದೆ. ಸಂಸ್ಕೃತದಲ್ಲಿ ಇತ್ತು, ಕನ್ನಡದಲ್ಲಿ ಇದೆ, ಆಮೇಲೆ ಗ್ರೀಕ್ ಲ್ಯಾಟಿನಲ್ಲಿದೆ. ಅಲ್ಲಿ ಗ್ರೀಕ್ ಭಾಷೆಯಲ್ಲಿ ಗೋರಿಗಳ ಮೇಲೆ ಬರೀತಾ ಇದ್ದೆ. ಎರಡು ಸಾಲು ಯಾರಾದರೂ ತಿಳ್ಕೊಂಡ್ರೆ ಅವರನ್ನು ಗುಣಗಾನ ಮಾಡಲಿಕ್ಕೆ ಎರಡು ಮೂರು ಸಾಲು ಆ ಗೋರಿ ಮೇಲೆ ಬರಿತಾ ಇದ್ದೆ. ಎಪಿಗ್ರಾಮ್ ಅಂತ ಆ ಎಪಿಗ್ರಾಮ್ ಮೂಲಕ ಗ್ರೀಕ್ ಭಾಷೆಯಲ್ಲಿ ಅಲ್ಲಿಂದ ಇಂಗ್ಲೀಷ್ ಬಂತು ಅಂತ ಹೇಳ್ತಾರೆ. ಆ ಎಪಿಗ್ರಾಮ್ ಉದಾಹರಣೆ ಕೂಡ ಅದನ್ನು ನಾನು ಕನ್ನಡದಲ್ಲಿ ಬರ್ತೀನಿ. ಅವೊಬ್ಬ ಒಬ್ಬನ ಹೆಂಡತಿ ತಿಳ್ಕೊಂಡಿರ್ತಾರೆ, ಅವನೊಳಗೆ ಒಂದು ಗೋರಿ ಮಾಡಿ ಅದ್ರ ಮೇಲೆ ಬರ್ತಿರ್ತಾರೆ. ಇಲ್ಲಿ ಮಲಗಿದ್ದಾಳೆ ನನ್ನ ಕಾಂತೆ, ಇಲ್ಲಿ ಮಲಗಿದ್ದಾಳೆ ನನ್ನ ಕಾಂತೆ, ಅವಳಿಗೀಗ ನಿಶ್ಚಿಂತೆ ನನಗೂ ಅಂತೆ. ನೆಲವ ನಂಬಿ ಇಲ್ಲಿ ಹಾಸ್ಯ ಇಲ್ಲ, ಅದೊಂದು ಬಹಳ ವಿಚಾರ ಉದಾಹರಣೆ. ಸ್ನೇಹಿತರುಗಳು ನೆಲದಲ್ಲಿರೋ ಮುಖ್ಯ. ಆ ರೀತಿ ಜನಿವಾರ ಹಾಕಿದೆ ಜೆಟ್ ವಿಮಾನ ನಿವೃತ್ತರಾದ ನಮಗೆ ಏನಪ್ಪ ಬಹಳ ಮುಖ್ಯ ಅಂತಂದ್ರೆ ಆರೋಗ್ಯ ಬಹಳ ಮುಖ್ಯ. ನಮಗೇನು ಸಂಪತ್ತು ಬೇಡ, ಅಧಿಕಾರ ಬೇಡ, ಅದನ್ನೆಲ್ಲ ನಾವು ನೋಡಿ ಆಗಿದೆ. ಈಗ ಒಂದು ನಮ್ಮ ಆರೋಗ್ಯ ಚೆನ್ನಾಗಿರೋ ಸಾಕು ಅಂತ ನಾವೆಲ್ಲ ಬಯಸ್ತೀವಿ. ಈ ಆರೋಗ್ಯಕ್ಕೆ ನಗು ಒಳ್ಳೆಯದು ಅಂತ ನಾನೇ ಹೇಳಿದ್ರೆ ನೀವು ನಂಬಲ್ಲ, ಡಾಕ್ಟ್ರ ಹೇಳ್ತಾರೆ. ವೇದ ವಾಕ್ಯಕ್ಕಿಂತ ನಮಗೆ ವೈದ್ಯ ವಾಕ್ಯ ಬಹಳ ಮುಖ್ಯ. ಇವರು ಡಾಕ್ಟ್ರ್ ಎಲ್ಲ ಹೇಳ್ತಾರೆ, ನೋಡಿ ನೀವು ಸ್ವಲ್ಪ ಬಿ ಪಿ ಇದೆ, ಸ್ವಲ್ಪ ಶುಗರ್ ಇದೆ, ನೀವು ಸ್ವಲ್ಪ ವಾಕ್ ಮಾಡಿ, ಸ್ವಲ್ಪ ಡಯೆಟ್ ಮಾಡಿ, ಕೊಲೆಸ್ಟ್ರಾಲ್ ಕಮ್ಮಿ ಆಗಬೇಕು, ಮತ್ತು ಎಲ್ಲಕ್ಕಿಂತ ನಿಮ್ಮ ಟೆನ್ಷನ್ ಕಮ್ಮಿ ಆಗಬೇಕಾದ್ರೆ ನೀವು ಸ್ವಲ್ಪ ನಗಬೇಕು. ನೀವು ಮಕ್ಕಳೆ ನಿಮಗೆ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್, ಮಕ್ಕಳು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ವೈದ್ಯರು ಹೇಳ್ತಂತದೆ. ವೈದ್ಯ ಲೋಕ ಅತಿಯಾದ ತೂಕ ಆರೋಗ್ಯಕ್ಕೆ ಮಾರಕ ಅನ್ನುತ್ತದೆ ವೈದ್ಯ ಲೋಕ. ಈ ಮಾತಿಗೆ ಒಂದು ವಿನಾಯಿತಿ ಮಹಾಕಾಲ ವಿನಾಯಿತಿ. ಸಿಕ್ಕಾಪಟ್ಟೆ ತಿಂತಾನೆ ವಾಕಿಂಗ್ ಬೇಡ ಅಂತಾನೆ, ಸಿಕ್ಕಾಪಟ್ಟೆ ತಿಂತಾನೆ ವಾಕಿಂಗ್ ಬೇಡ ಅಂತಾನೆ, ಆದರೂ ಆರೋಗ್ಯವಂತ ಗಣಪತಿ. ಕಾರಣ ಇಷ್ಟೇ, ಹಾಸ್ಯರಸಕ್ಕೆ ಅವನೇ ಅಧಿಪತಿ. ಅಗಲ ಕಿವಿಯವನೇ ಸಣ್ಣ ಕಣ್ಣವನೇ ಗಣಪನೇ, ಆನೆ ಮಗದವನೇ ಅಗಲ ಕಿವಿಯವನೇ ಸಣ್ಣ ಕಣ್ಣವನೇ ಗಣಪನೇ, ನಕ್ಕ ಚಂದಿರನ ಸೊಕ್ಕ ಅಡಗಿಸಲು ತನ್ನ ದಂತ ಮುರಿ ದಂತವನೇ, ದಂತವನೇ ಮುರಿ ದಂತವನೇ, ತೊಗಲ ಬೆಳ್ಳು ಬಲು ತುಟ್ಟಿ ಎಂದು ಹಾವನ್ನು ಸುತ್ತಿದವನೇ, ತೊಗಲ ಬೆಳ್ಳು ಬಲು ತುಟ್ಟಿ ಎಂದು ಹಾವನ್ನು ಸುತ್ತಿದವನೇ, ಪೆಟ್ರೋಲ್ ರೇಟು ಹೆಚ್ಚಾಯಿತೆಂದು ಇಲ್ಲಿ ಏರಿಸುತ್ತಿರುವವನೇ. ನಗ್ತೀವಿ ನಾವು ಮನಿಗವನ ಕೇಳಿ, ನಗ್ತೀವಿ ನಾವು ಮನಿಗವನ ಕೇಳಿ, ನಿನ್ನನ್ನು ನೋಡಿ ಅಲ್ಲ ಸಿಟ್ಟಾಗಿ ಮತ್ತೆ ಕಿತ್ತುಕೊಳ್ಳಬೇಡ ಉಳಿದ ಒಂದು ಅಲ್ಲ. ತಾನೇ ಕಿತ್ತ ಏಕೆಂದರೆ ಅದು ಆನೆಗಂತ ಸ್ವಂತದ್ದಲ್ಲ ಆನೆ. ಇಷ್ಟೇ,
ದುಬಾರಿ ಆಗಿದೆ ದಂತ ವೈದ್ಯರ ಬಿಲ್ಲು. ಗಣೇಶೋತ್ಸವಕ್ಕೆ ಬರ್ತಾಳಂತೆ ಹಿಂದಿದ್ದಾರೆ ಕರೀನಾ. ಗಣೇಶೋತ್ಸವಕ್ಕೆ ಬರ್ತಾಳಂತೆ ಹಿಂದಿದ್ದಾರೆ ಕರೀನಾ. ಬ್ರಹ್ಮಚಾರಿಯ ಮುಂದೆ ಸರಿಸಿದ್ದಾರೆ ಡಾನ್ಸ್ ಮಾಡೋದು ಸರೀನಾ. ನೋಡಿ ಕರಿವದನ ಉದ್ಗಾರ ಕರೀನಾ ಕಪೂರ ಕರೀನಾ ಕಪೂರ ಆಹಾ ಇಷ್ಟು ಸಪೂರ. ಜೊತೆ ಸದಾ ಇರುತ್ತಾರೆ ಸೀತೆ ಲಕ್ಷ್ಮಣ ಹನುಮಾನ್. ಶ್ರೀರಾಮಚಂದ್ರನ ಜೊತೆ ಸದಾ ಇರುತ್ತಾರೆ ಸೀತೆ ಲಕ್ಷ್ಮಣ ಹನುಮಾನ. ನಾನು ಹೋದಲ್ಲೆಲ್ಲ ನನ್ನಾಕೆ ಬರುತ್ತಾಳೆ ಕಾರಣ ನನ್ನ ಬಗ್ಗೆ ಅನುಮಾನ. ರುಕ್ಮಿಣಿಯ ಕದ್ದನು ಆಗೊಲ್ಲ ರಾಧೆಯ ಗೆದ್ದನು ಆಗೊಲ್ಲ ರುಕ್ಮಿಣಿಯ ಕದ್ದನು ಆಗೊಲ್ಲ. 16,000 ಹಳದಿಯರನ್ನು ಸಂಭಾಳಿಸಿದನು ಆಗೊಲ್ಲ ಈಗಿನವರಿಂದ ಆಗೊಲ್ಲ. ತಮ್ಮ ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು. ತಮ್ಮ ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು. ಜಗಳವಾಡಿದರೂ ವಂಶ ಬೆಳೆಸುವರು ಮದುವೆ ಯಾದವರು. ಪತಿಭಕ್ತಿಯಲ್ಲಿ ಗಾಂಧಾರಿಗಿಂತ ಇವಳೇನು ಕಮ್ಮಿ ಹೇಳಿ. ಪತಿಭಕ್ತಿಯಲ್ಲಿ ಗಾಂಧಾರಿಗಿಂತ ಇವಳೇನು ಕಮ್ಮಿ ಹೇಳಿ. ಗಂಡನಿಗೆಲ್ಲದ್ದು ತನಗೂ ಬೇಡವೆಂದು ಕಿತ್ತು ಎಸೆದಿದ್ದಾಳೆ ತಾಳಿ. ಇಲ್ಲ ಕೌರವರ ತಪ್ಪಿಲ್ಲ ದ್ರೌಪದಿಯಿಂದಲೇ ಆದದ್ದು ವಸ್ತ್ರಾಪಹಾರ. ಕೌರವರ ತಪ್ಪಿಲ್ಲ ದ್ರೌಪದಿಯಿಂದಲೇ ಆದದ್ದು ವಸ್ತ್ರಾಪಹಾರ. ಸೀರೆಯಲ್ಲಿ ಯಾಕೆ ಹುಟ್ಟದ್ದು ಯಾಕೆ ಇರಲಿಲ್ಲವೇ ತುಳಿದಾಗ. ಕೆಲವು ವಿಷಯಗಳನ್ನ ಬರೆಯೋಕೆ ಸಾಧ್ಯ ಆಯ್ತು. ಅದು ಬೇರೆ ಯಾರ ಸಾಹಿತ್ಯಗಳಲ್ಲಿ ಆ ವಿಷಯ ಸಿಕ್ಕಿಲ್ಲ. ವನವಾಸಿಗಳು ತೆಂಕಣ ಗಾಳಿ ಸೋಂಕಿದಳಂ ಒಳ್ನುಡಿ ಕೇಳದೊಳಂ ಆ ರೂಪಸ ಬಿಟ್ಟೊಳಂ ನೆನೆಯುವುದೆಲ್ಲ ಮನಂ ವನವಾಸಿ ದೇಶ ಅನ್ವಯಿಸಿದ ಚುಕ್ಕ ಬರೆಯೋಣ ಅಂತ ಅನಿಸ್ತು. ಕೊಂಕಣ ರೈಲ್ವೆ ಕಂಗಳಂ ಡೈನಮೈ ಡಮ್ ಡಮ್ ಕೇಳದೊಳಂ. ಕೊಂಕಣ ರೈಲ್ವೆ ಕಂಗಳಂ ಡೈನಮೈ ಡಮ್ ಡಮ್ ಕೇಳದೊಳಂ ಆ ರೂಪಸ ಬಿಟ್ಟಡಂ ನೆನೆಯುವುದೆಲ್ಲ ಮನಂ ಪರಿಹಾರ ಧನಂ. ಮುಖದಲ್ಲಿ ನಗು ಹುಡುಕಿದರೂ ಸಿಗದು. ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು. ಅದಕ್ಕೆ ಅಲ್ಲಿ ಹಾಕಿದ್ದೇವೆ ಬೋರ್ಡ್ ನಗದು. ನಗದು ಪಾರ್ಟ್ ನಗದು ಪಾರ್ಟ್. ಕ್ಯಾಶ್ ಕೌಂಟರಿನ ಚಲವೆಯತ್ತ ಹರಿದು ನೋಟ. ಕ್ಯಾಶ್ ಕೌಂಟರಿನ ಚಲವೆಯತ್ತ ಹರಿದು ನೋಟ. ಗಮನಿಸಲಿಲ್ಲ ಅವಳು ಕೊಟ್ಟ ಹರಿದ ನೋಟ. ಸಾಲ ಪಡೆಯುವವರೆಗೆ ಬೇಗ ತೀರಿಸುವೆ ಅನ್ನುತ್ತಾರೆ. ಸಾಲ ಪಡೆಯುವವರೆಗೆ ವಸೂಲಿಗೆಂದು ಕರೆ ಮಾಡಿದರೆ ವ್ಯಾಪ್ತಿ ಪ್ರದೇಶದ ಹೊರಗೆ. ಗ್ರಾಮದಲ್ಲಿ ಕರ್ಣಾರ್ಜುನರ ಯುದ್ಧ ನಡೆಯಿತು. ಆ ಕರ್ಣಾರ್ಜುನರ ಯುದ್ಧ ಆಗುವಾಗ ಅರ್ಜುನನಿಗೆ ಸಾರಥಿ ಯಾರೇಳಿ ಎಲ್ಲೇ ಕೊಡುತ್ತೆ ಕೃಷ್ಣ ಅರ್ಜುನ ಸಾರಥಿ ಕರ್ಣನ ಸಾರಥಿ ಶಲ್ಯ. ಹಾಂ ಶಲ್ಯ ಅನೇಕರಿಗೆ ಗೊತ್ತಿಲ್ಲ ಕರ್ಣನಷ್ಟು ಪಾಪ್ಯುಲರ್ ಅಲ್ಲ. ಆದರೆ ಅವನು ಕೂಡ ಒಬ್ಬ ರಾಜನಾಗಿರ್ತಾನೆ. ಅವನ ಕಂಡೀಷನ್ ಆಗಿ ಬಂದಿದ್ದಾನೆ ನಾನು ಒಬ್ಬ ರಾಜ ನಾನು ಈ ಕರ್ಣನಿಗೆ ಕೆಲವು ಸಲಹೆಗಳನ್ನು ಕೊಡ್ತೇನೆ ಅದನ್ನು ನಾವು ಪಾಲಿಸದೇ ಇದ್ದರೆ ನಾನು ಹೊರಟೋಗ್ತೇನೆ ಅಂತ ಮತ್ತೆ ಹೇಳಿ ಬಂದಿದ್ದಾನೆ. ಕರ್ಣಾರ್ಜುನ ಯುದ್ಧ ನಿಮ್ಮ ಗುರಿ ಸರಿ ಇಲ್ಲ ಸ್ವಲ್ಪ ಕೇಳ ಮಾಡಿ ಅವನು ಒಪ್ಪೋದಿಲ್ಲ. ಯಾಕೆಂದರೆ ಅವನು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ. ಅಂದು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ. ಇಂದಿನ ಮಹಿಳೆಯರು ಹೇಳುವುದು ಅದೇ ಒಮ್ಮೆ ಉಟ್ಟ ಸೀರೆ. ಕನ್ನಡ ಭಾಷೆ ಬಹಳ ಮುಖ್ಯ. ಯಾವುದು ಮಹಾಪ್ರಾಣ ಯಾವುದು ಅಲ್ಪಪ್ರಾಣ ಇಲ್ಲಿ ಅಕಾರ ಇಲ್ಲಿ ಹಕಾರ ಇದೆಲ್ಲ ಸರಿಯಾಗಿರ್ಬೇಕು. ಇದು ಏನೇನೋ ಅವಾಂತರ ಕಾರಣ. ಆ ದಿವಸ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಒಬ್ಬರು ಸಚಿವರು ಬಂದಿದ್ದರು. ಅವರಿಗೆ ಇದೆಲ್ಲ ಇಲ್ಲ ಸಚಿವರು ಹೆಂಗೆ ಮಾತಾಡಿದ್ರು ನಡೀತು ಸಚಿವರು. ಅವರಿಗೆ ನೋಡಿ ಸ್ವಸಹಾಯ ಸಂಘ ಸಂಘ ಅಂತಂದರೆ ಅದು ಮಹಾಪ್ರಾಣ. ಸಂಘ ಅಂತ ಸಂಘ ಬಂದರೆ ಆಗೋದು. ಆದರೆ ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ ಅದರಿಂದ ಏನು ಅನಾಗ್ತಾ ಇರೋದು. ಸ್ತ್ರೀ ಶಕ್ತಿ ಯೋಜನೆಯಲ್ಲಿ 100 ಮಹಿಳಾ ಸ್ವಸಹಾಯ ಸಂಘಗಳನ್ನು ಉದ್ಘಾಟನೆ ಮಾಡಿ. ಸ್ತ್ರೀ ಶಕ್ತಿ ಯೋಜನೆಯಲ್ಲಿ 100 ಮಹಿಳಾ ಸ್ವಸಹಾಯ ಸಂಘಗಳನ್ನು ಉದ್ಘಾಟನೆ ಮಾಡಿ. ಕರೆ ನೀಡಿದರು ಮಾನ್ಯ ಸಚಿವರು ಮ್ಯಾನೇಜರ್ಗಳತ್ತ ನೋಡಿ. ಕರೆ ನೀಡಿದರು ಮಾನ್ಯ ಸಚಿವರು ಮ್ಯಾನೇಜರ್ಗಳತ್ತ ನೋಡಿ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತ್ರೀ ಸಂಘ ಮಾಡಿ. ಬಿಸ್ಕತ್ತು ಒಂದು ಟೀ ಕವಿಗೋಷ್ಠಿಯಲ್ಲಿ ಸಿಕ್ಕಿದ್ದು 2 ಬಿಸ್ಕತ್ತು ಒಂದು ಟೀ ಕನ್ನಡ ಕವಿಗೆ ಅದೇ ರಾಯಲ್ ಟೀ.
ಐನೂರು ಸಾವಿರದ ನೋಟು ರದ್ದು ಮಾಡಿದರು ಮೋದಿ. ಸ್ವಲ್ಪವೂ ಸುಳಿವು ನೀಡದೆ ಐನೂರು ಸಾವಿರದ ನೋಟು ರದ್ದು ಮಾಡಿದರು ಮೋದಿ. ಗುಟ್ಟು ಕಷ್ಟ ಆಗಿರುವ ಕಾರಣ ಅವರ ಮನೆಯಲ್ಲಿ ಇಲ್ಲ ಮಡದಿ. ಚರ್ಚೆ ಬಂದು ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು ತಾನಾಗಿಯೇ ಓಡಿ ಹೋಗುತ್ತಿತ್ತು. ಯಾರಾದರೂ ಹೇಳಿದ್ರೆ ಆ ಶಾಲೆಯ ಫೀಸು ಗಣೇಶನ. ಹಿರಿಯ ನಾಗರಿಕರಿಗೆ ಉಚಿತ ಹಾಲು ಸೆಟ್ಟು ದಂತ ಭಾಗ್ಯ ಯೋಜನೆ. ಹಿರಿಯ ನಾಗರಿಕರಿಗೆ ಉಚಿತ ಹಾಲು ಸೆಟ್ಟು ದಂತ ಭಾಗ್ಯ ಯೋಜನೆ ಅಚ್ಚ ಕನ್ನಡದಲ್ಲಿ ಹೇಳುವುದಾದರೆ ಹಲ್ಕಟ್ ಯೋಜನೆ. ಸಿಕ್ಕಿದ್ದು ಗೌರವ ಡಾಕ್ಟರೇಟ್ ಅವರ ಅಭಿಮಾನಿಗಳಿಗೆ ಪುಳಕ. ಬಿ ಎಸ್ ಐಗೆ ಸಿಕ್ಕಿದ್ದು ಗೌರವ ಡಾಕ್ಟರೇಟ್ ಅವರ ಅಭಿಮಾನಿಗಳಿಗೆ ಪುಳಕ. ಅವರು ಡಾಕ್ಟರ್ ಆದದ್ದು ಎರಡು ಆಪರೇಷನ್ ಮಾಡಿದ ಬಳಿಕ. ಅಂದಿನ ವ್ಯವಹಾರ ಅಂದೇ ಆಗಬೇಕು ತಾಳೆ. ಈ ಬ್ಯಾಂಕರ್ಗಳೇ ಹಾಗೆ ಅಂದಿನ ವ್ಯವಹಾರ ಅಂದೇ ಆಗಬೇಕು ತಾಳೆ. ತಾಳೆ ಆಗದಿದ್ದರೆ ಅಪ್ಸರೆಯೇ ಬಂದು ಹೇಳಿದರೂ ಹೇಳುತ್ತಾರೆ ಸ್ವಲ್ಪ ತಾಳೆ. ಹಬ್ಬದ ಸಲುವಾಗಿ ಒಳ ಉಡುಪುಗಳ ಮೇಲೆ ಭಾರೀ ಜನಗಳಿತ. ಹಬ್ಬದ ಸಲುವಾಗಿ ಒಳ ಉಡುಪುಗಳ ಮೇಲೆ ಭಾರೀ ಜನಗಳಿತ. ಧರಿಸಿದ ನಂತರ ಗೊತ್ತಾಗುತ್ತದೆ ಒಳಗು ಭಾರಿ ಕಡಿತ. ಎರಡು ಕೈ ಚಪ್ಪಾಳೆ ನಾನು ಹಾಗೆ ಅವ್ರನ್ನ ಇಂಪ್ರೆಸ್ ಮಾಡೋಣ ಅಂತ ಸ್ವಲ್ಪ ಕಾವ್ಯಾತ್ಮಕವಾಗಿ ರೊಮ್ಯಾಂಟಿಕ್ ಆಗಿ ಹೇಳಿದೆ. ಬಾಪಿಯೇ ನಗುನಗುತ್ತ ಸ್ವಾಗತಿಸೋಣ ಹೊಸ ವರ್ಷವನ್ನು. ಬಾಪಿಯೇ ನಗುನಗುತ್ತ ಸ್ವಾಗತಿಸೋಣ ಹೊಸ ವರ್ಷವನ್ನು. ಮರೆತು ಬಿಡೋಣ ಎಲ್ಲ ಹಳೆಯ ಗೋಳು ಅನಿಷ್ಟವನ್ನು. ಮರೆತು ಬಿಡೋಣ ಎಲ್ಲ ಹಳೆಯ ಗೋಳು ಅನಿಷ್ಟವನ್ನು. ಅವಳೆಲ್ಲರು ಹಾಗೆ ಮಾಡೋಣ ಆದರೆ ಮರೆಯುವುದೇ ಹೇಗೆ ನಿಮ್ಮನ್ನು. ನನ್ನ ಕವನ ಸಂಕಲನದ ಪುಸ್ತಕದಲ್ಲಿ ಒಂದು ಜಿರಲೆಯ ಹೆಣ. ನನ್ನ ಕವನ ಸಂಕಲನದ ಪುಸ್ತಕದಲ್ಲಿ ಒಂದು ಜಿರಲೆಯ ಹೆಣ. ಅದನ್ನು ನೋಡಿದ ಆ ಕ್ಷಣದಿಂದ ನನಗೆ ಅಪರಾಧಿ ಪ್ರಜ್ಞೆ ಅನುಮಾನ ಓದಿರಬಹುದು ಎಂದು ನನ್ನ ಕವನ. ಪ್ರೇಯಸಿ ಭೂತ ಹೆಂಡಕ್ಕೆ ಭಕ್ತಮಾನೆ. ಪ್ರೇಯಸಿ ಭೂತ ಹೆಂಡಕ್ಕೆ ಭಕ್ತಮಾನೆ. ನೆನಪುಗಳು ಆಹಾ ಮಧುರ. ಪ್ರೇಯಸಿ ಭೂತ ಹೆಂಡಕ್ಕೆ ಭಕ್ತಮಾನ. ನೆನಪುಗಳು ಆಹಾ ಮಧುರ. ಭೂತದ ವಾರ್ತೆ ವರ್ತಮಾನಕ್ಕೆ ತಿಳಿದರೆ ಭವಿಷ್ಯ. ಇತ್ತೀಚೆಗೆ ಬಂದದ್ದು ಕೂಡ ಒಂದು ಬ್ಯಾಂಕಿನ ಹಿನ್ನೆಲೆಯಲ್ಲಿ ಬಂದದ್ದು. ನಾನು ಚೆಕ್ಬುಕ್ ಅಂತ ಸರಿ ಮಾಡಿದ್ದೆ ಬಂದಿದ್ದೆ. ರೈಲಿನ ಕೊಟ್ಟಾಗ ನಮಗೆ ಚೆಕ್ಬುಕ್ ಮೊನ್ನೆ ಒಂದು ಕಾರ್ಯಕ್ರಮ ಹೋದಾಗ ಬೆಳೆಯುತ್ತಿದ್ದೆ. ಸಂಭಾವನೆ ಹಾಡುವವರಿಗೆ ಸಂಶಯ. ಸಂಘಟಕರು ಕೊನೆಗೆ ಕೊಡುತ್ತಾರೋ ಇಲ್ಲವೋ ಚೆಕ್. ಹಾಡುವವರಿಗೆ ಸಂಶಯ. ಸಂಘಟಕರು ಮನೆಗೆ ಕೊಡುತ್ತಾರೋ ಇಲ್ಲವೋ ಚೆಕ್. ಅದಕ್ಕೆ ಅವರು ಹಾಡುವ ಮೊದಲೇ ಹೇಳುವರು ಹಲೋ ಚೆಕ್ 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 ಚೆಕ್. ವಯಸ್ಸಾದ ಹೆಂಗಸರು ಗಂಡಸರನ್ನು ಕಂಡರೆ ನಾಚ್ಕೋತಾರೆ. ವಯಸ್ಸಾದ ಹೆಂಗಸರು ಗಂಡಸರನ್ನು ಕಂಡರೆ ನಾಚ್ಕೋತಾರೆ. ಗಂಡಸರು ಬೋಳುತ್ತಾರೆ ಬಾಚ್ಕೋತಾರೆ. ಒಂಟಿತನ ಅಂತಿದ್ದೆ. ಇಬ್ಬರು ಮಕ್ಕಳು ವಿದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ. ವೃದ್ಧ ತಂದೆ ತಾಯಿ ಆಗಾಗ ಹೋಗಿ ಬಂದು ಶಟಲ್ ಆಗಿದ್ದಾರೆ. ಕಾಫಿ ಅಂತ ಒಂದಿದೆ. ಅಂದು ಗಂಡ ಡಿಕಾಕ್ಷನ್ ಹೆಂಡತಿ ಹಾಲು ಮುದ್ದು ಮಕ್ಕಳೇ ಸಕ್ಕರೆ. ಅಂದು ಗಂಡ ಡಿಕಾಕ್ಷನ್ ಹೆಂಡತಿ ಹಾಲು ಮುದ್ದು ಮಕ್ಕಳೇ ಸಕ್ಕರೆ. ವಯಸ್ಸಾದ ಮೇಲೆ ಶುಗರ್ಲೆಸ್ ಕಾಫಿ ಗಂಡ ಹೆಂಡತಿ ಇಬ್ಬರೇ.